ನಮಸ್ಕಾರ, ಮುಖ್ಯಾಂಶಗಳು. ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳಲ್ಲಿ ಮಹಿಳಾ ಪೈಲಟ್ ಸೇರ್ಪಡೆಗೆ ಸರ್ಕಾರದ ಅನುಮೋದನೆ. ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟದಿಂದ ಸರ್ಕಾರ ರಚನೆ, ಅರುಣ್ ಜೇಟ್ಲಿ ವಿಶ್ವಾಸ. ಕಾವೇರಿ ನದಿ ಪಾತ್ರದಲ್ಲಿ ನೀರಿನ ಅಭಾವ, ತಮಿಳುನಾಡಿಗೆ ಹೆಚ್ಚಿನ ನೀರು ಹರಿವು ಅಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ವಿವಿಧೆಡೆ ಮುಸಲ್ಮಾನ್ ಬಾಂಧವರಿಂದ ಮೊಹರಂ ಆಚರಣೆ. ವಾರ್ತೆಗಳ ವಿವರ. ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳಿಗೆ ಮಹಿಳಾ ಪೈಲಟ್ಗಳನ್ನು ನೇಮಿಸಿಕೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಸಾಲಿನ ಭಾರತೀಯ ವಾಯುಪಡೆ ಅಕಾಡೆಮಿ ಬ್ಯಾಚ್ನಿಂದ ಮಹಿಳಾ ಪೈಲಟ್ಗಳ ತಂಡವನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ರಕ್ಷಣಾ ಸಚಿವಾಲಯದ ಹೇಳಿಕೆ ತಿಳಿಸಿದೆ. ಭಾರತೀಯ ಮಹಿಳೆಯರ ಆಶೋತ್ತರಗಳು ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟಗಳ ಸಶಸ್ತ್ರ ಪಡೆಗಳಲ್ಲಿನ ಸಮಕಾಲೀನ ಶೈಲಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಗತಿಪರ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಮನದಾಳದ ಮಾತು ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಈ ಸರಣಿಯ 13ನೇ ಆವೃತ್ತಿಯಾಗಿದ್ದು ದೇಶವಾಸಿಗಳೊಂದಿಗೆ ಪ್ರಧಾನಿ ವಿವಿಧ ವಿಷಯಗಳ ಕುರಿತು ಸಂವಾದ ನಡೆಸುವರು. ಪ್ರಧಾನಿ ಭಾಷಣದ ಕನ್ನಡ ಅವತರಣಿಕೆ ನಾಡಿದ್ದು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಸಂಗೀತ ನಾಟಕ ಅಕಾಡೆಮಿ ಕಲಾವಿದರ ನಿಯೋಗ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿತು. ಪಂಡಿತ್ ವಿಶ್ವಮೋಹನ್ ಭಟ್, ಪಂಡಿತ್ ಅಜಯ್ ಚಕ್ರವರ್ತಿ, ಪಂಡಿತ್ ಅರುಣಾ ಸಾಯಿರಾಮ್, ಪಂಡಿತ್ ಅತುಲ್ ತಿವಾರಿ ನಿಯೋಗದಲ್ಲಿದ್ದರು. ಅಕಾಡೆಮಿ ಅಧ್ಯಕ್ಷ ಶೇಖರ್ ಸೇನ್ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವಸಂಸ್ಥೆಯ 70ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಗೆ ಶುಭಾಶಯ ಕೋರಿದ್ದಾರೆ. ಮಾನವೀಯ ಸೇವೆಯಲ್ಲಿ 70 ವರ್ಷ ಪೂರೈಸಿರುವ ವಿಶ್ವಸಂಸ್ಥೆ ವಿಶ್ವವನ್ನು ಶಾಂತಿಧಾಮವಾಗಿ ಪರಿವರ್ತಿಸುವ ಗುರಿಗೆ ಬದ್ಧವಾಗಿದೆ. ವಿಶ್ವಸಂಸ್ಥೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿದೆ. ಇಂದಿಗೂ ಪ್ರಸ್ತುತವಾಗಿರುವ ಗಾಂಧೀಜಿ ಸಿದ್ಧಾಂತಗಳು ವಿಶ್ವಸಂಸ್ಥೆಯ ಸಿದ್ಧಾಂತಗಳೊಂದಿಗೆ ಅನುರಣಿಸುತ್ತಿವೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ವಾರ್ಷಿಕೋತ್ಸವದ ಅಂಗವಾಗಿ 60 ದೇಶಗಳ 200 ಸ್ಮಾರಕಗಳು, ಕಟ್ಟಡಗಳು ಹಾಗೂ ವಸ್ತು ಸಂಗ್ರಹಾಲಯಗಳನ್ನು ಇಂದು ರಾತ್ರಿ ವಿಶ್ವಸಂಸ್ಥೆ ಅಧಿಕೃತ ಬಣ್ಣವಾದ ನೀಲಿಯಿಂದ ಬೆಳಗಿಸಲಾಗುವುದು. ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ಭಾರತ ಮತ್ತು ವಿಶ್ವಸಂಸ್ಥೆ ಧ್ವಜಗಳನ್ನು ಕಟ್ಟಿ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ. ರಾಷ್ಟ್ರಪತಿ ಭವನ, ಸಂಸತ್ ಭವನ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಭಾರತದ ರಾಷ್ಟ್ರಧ್ವಜ ಮಾತ್ರ ಹಾರಿಸಲಾಗುವುದು. ಈ ತಿಂಗಳ 28ರಂದು ಬಿಹಾರ ವಿಧಾನಸಭೆಗೆ ನಡೆಯುವ 3ನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿವೆ. 6 ಜಿಲ್ಲೆಗಳ 50 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು ಮತದಾರರನ್ನು ಒಲಿಸಿಕೊಳ್ಳಲು ಬಹಿರಂಗ ಸಭೆಗಳನ್ನು ನಡೆಸುತ್ತಿವೆ. ಛಾಪ್ರಾದಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ 25 ವರ್ಷಗಳಿಂದ ಬಿಹಾರ ಜನತೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗಕ್ಕೆ ಹೋರಾಟ ನಡೆಸುತ್ತಲೇ ಇದ್ದಾರೆ ಎಂದರು. ರೋಜ್ಗಾರಿ ಮಿಲ್ತಿ ಹೇ ಕಿಸಾನೋ ಕೆ ಧಾನ್ ಕಾ ಖರೀದಿ ಹೋತಾ ಹೇ ನಯೆ ಕಾರ್ಖಾನೆ ಛೋಡಿಯೆ ಪುರಾನೆ ಬಂದ್ ಪಡ್ ಗಯೆ ಹೇ ಉಸ್ಕೋ ಭಿ ಚಾಲು ಕರ್ನೆ ಕಾ ಕೋಯಿ ಪ್ರಯಾಸ ನಿತೀಶ್ ಲಾಲು ನೇ ಜೋಡಿ ನಹೀ ಕಿಯಾ. ನಂತರ ಸಿವಾನ್ನಲ್ಲಿ ಬಹಿರಂಗ ಸಭೆ ಉದ್ದೇಶಿಸಿ ಅವರು ರಾಜ್ಯವನ್ನು ದುರಾಡಳಿತದಿಂದ ಮುಕ್ತವಾಗಿಸುವುದಾಗಿ ಅಧಿಕಾರಕ್ಕೇರಿದ ನಿತೀಶ್ ಕುಮಾರ್ ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಅವರೊಂದಿಗೆ ಕೈಜೋಡಿಸಿರುವುದು ದುರಂತ ಎಂದರು. ಲಾಲೂ ಪ್ರಸಾದ್ ಗೋದಿ ಬೇಟರ್ ಮುಖ್ಯಮಂತ್ರಿ ಬಿಹಾರ. ಪಾಟ್ನಾದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಜೆಡಿಯು ಸರ್ಕಾರದ ಅಧಿಕಾರಾವಧಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ, ರಾಜ್ಯದಲ್ಲಿ ವೈದ್ಯರು ಹಾಗೂ ಶುಶ್ರೂಷಕರ ಕೊರತೆ ಹೆಚ್ಚಾಗಿದೆ, ಈ ಚುನಾವಣೆ ರಾಜ್ಯದ ದಿಕ್ಕು ಹಾಗೂ ಭವಿಷ್ಯ ಬದಲಿಸಲಿದ್ದು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಎನ್ಡಿಎ ಮಾತ್ರ ಶಕ್ತವಾಗಿದೆ ಎಂದರು. ಪೂರಾ ಕಾ ಪೂರಾ ಸಾಮರ್ಥ್ಯ ಎನ್ಡಿಎ ರಕ್ತಿ ಹೇ.
ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡಲಿದೆ ಎಂದು ಪಕ್ಷದ ಹಿರಿಯ ಮುಖಂಡ ಹಾಗೂ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪಾಟ್ನಾದಲ್ಲಿಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸ್ಪಷ್ಟ ಬಹುಮತದಿಂದ ಸರ್ಕಾರ ರಚಿಸಿ ಉತ್ತಮ ಆಡಳಿತ ನೀಡುವುದು ಬಿಜೆಪಿ ಗುರಿಯಾಗಿದೆ. ಈ ಚುನಾವಣೆ ಬಿಜೆಪಿ ಹಾಗೂ ಎನ್ಡಿಎಗೆ ಮಹತ್ವದ್ದಾಗಿದ್ದು ಮುಂದಿನ ಮೂರು ಹಂತದ ಮತದಾನದಲ್ಲೂ ಬಿಹಾರ ಜನತೆ ಬಿಜೆಪಿ ಪರ ಒಲವು ತೋರುವ ವಿಶ್ವಾಸವಿದೆ ಎಂದರು. ಬಿಹಾರದಲ್ಲಿ ರಾಜಕೀಯ ಸ್ಥಿರತೆ ತರುವುದು ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಗ್ಗೂಡಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವುದು ಬಿಜೆಪಿ ಧ್ಯೇಯವಾಗಿದೆ ಎಂದು ಸಚಿವ ಜೇಟ್ಲಿ ಹೇಳಿದ್ದಾರೆ. एक तरफा स्वीप की स्थिति भी बन सकती है. भारतीय जनता पार्टी अपनी ताकत पे स्पष्ट बहुमत लेगी और अपने सहयोग मिलकर तो एक बड़ा बहुमत मिलेगा. ಕಾವೇರಿ ನದಿ ಪಾತ್ರದಲ್ಲಿನ ನೀರಿನ ಅಭಾವ ಪರಿಸ್ಥಿತಿಯನ್ನು ನ್ಯಾಯಾಲಯದ ಮುಂದೆ ವಿವರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸಂಕಷ್ಟ ಸೂತ್ರದ ಅನ್ವಯ ತಮಿಳುನಾಡಿಗೆ ಕರ್ನಾಟಕದಿಂದ ನೀರು ಹರಿಸಲಾಗಿದೆ. ರಾಜ್ಯದಲ್ಲಿ ನೀರಿನ ಅಭಾವ ತೀವ್ರವಾಗಿದ್ದು ನೆರೆ ರಾಜ್ಯಕ್ಕೆ ಹೆಚ್ಚಿನ ನೀರು ಬಿಡುವ ಸ್ಥಿತಿಯಲ್ಲಿಲ್ಲ ಎಂದು ಅವರು ಹೇಳಿದರು. ಸಂಕಷ್ಟದ ರೀತಿ ನೀರು ಕೊಟ್ಟಿದ್ದೀವಿ, ಸಂಕಷ್ಟದ ಸೂತ್ರದ ಪ್ರಕಾರ ನೀರು ಕೊಟ್ಟಿದ್ದೀವಿ. ಇವತ್ತು ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಕರ್ನಾಟಕದಲ್ಲಿ. ಕುಡಿಯೋಕ್ಕೆ ನಮಗೆ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದರಿಂದ ಸಂಕಷ್ಟದ ರೀತಿಯ ಸೂತ್ರ ಏನಿದೆ ಅದರ ಪ್ರಕಾರ ನೀರು ಕೊಟ್ಟಿದ್ದೀವಿ. ದೇಶದ ವಿವಿಧ ಭಾಗಗಳಲ್ಲಿ ಹಿಂಗಾರು ಬಿತ್ತನೆ ಆರಂಭವಾಗಿದೆ. ಈ ತಿಂಗಳ 23ರವರೆಗೆ 27,53,000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯಾಗಿದೆ. ಕಳೆದ ವರ್ಷ ಇದೇ ವೇಳೆಗೆ 17,36,000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯಾಗಿತ್ತು. ಈ ವರ್ಷ 20,000 ಹೆಕ್ಟೇರ್ನಲ್ಲಿ ಗೋಧಿ, 9,83,000 ಹೆಕ್ಟೇರ್ ಪ್ರದೇಶದಲ್ಲಿ ಬೇಳೆಕಾಳು, 16,57,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಧಾನ್ಯಗಳ ಬಿತ್ತನೆಯಾಗಿದೆ. ಕೊಪ್ಪಳ ತಾಲೂಕಿನ ಹೊಸಳ್ಳಿ ಸಮೀಪದ ತುಂಗಭದ್ರಾ ಜಲಾಶಯದ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಕಾಲುವೆ ಒಡೆದು ಹರಿದ ನೀರಿನ ರಭಸಕ್ಕೆ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿದ್ದ ಭತ್ತದ ಬೆಳೆಗೆ ಹಾನಿಯಾಗಿದೆ. ನಿನ್ನೆ ಮಧ್ಯಾಹ್ನ ಕಾಲುವೆ ಒಡೆದಿದ್ದರಿಂದ ಜಲಾಶಯದಿಂದ ನೀರು ಬಿಡುವುದನ್ನು ನಿಲ್ಲಿಸಲಾಗಿದೆ. ಬೆಳೆದು ನಿಂತಿರುವ ಭತ್ತದ ಬೆಳೆ ಕಾಳು ಕಟ್ಟುವ ಹಂತದಲ್ಲಿದ್ದು ದಿನನಿತ್ಯ ಗದ್ದೆಗೆ ನೀರು ಹರಿಸಬೇಕಾಗುತ್ತದೆ. ಕಾಲುವೆ ದುರಸ್ತಿ ಕಾರ್ಯ ಪ್ರಾರಂಭವಾಗಿದ್ದು ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ 2-3 ದಿನ ಬೇಕಾಗಿರುವುದರಿಂದ ರೈತರು ಆತಂಕಕ್ಕೀಡಾಗಿದ್ದಾರೆ. ಸ್ಥಳೀಯರೊಬ್ಬರು ಈ ಕುರಿತು ಪ್ರತಿಕ್ರಿಯಿಸಿ ಕಳಪೆ ಕಾಮಗಾರಿಯೇ ಕಾಲುವೆ ಒಡೆಯಲು ಕಾರಣ ಎಂದು ಆರೋಪಿಸಿದರು. ಈಗ ನೀರೇನ್ರೆ ಈಗ ಒಂದು 24 ತಾಸಲ್ಲಿ ಅವ್ರು ನೀರು ಬಿಟ್ಟಿಲ್ಲ ಅಂದ್ರೆ ಈಗಾಗಲೇ 1,000 ಎಕರೆ ಈಗ ಆಲ್ಗಳ ನೆಲ್ ಭತ್ತ ಬೆಳೆದಿದೆ. ನೀರೇನ್ರ ಬಿಟ್ಟಿಲ್ಲ ಅಂದ್ರೆ ಆ ಭತ್ತ ಕೂಡ ಒಂದು ನಶಿಸಿ ಹೋಗೋ ಜೋಳಾಗೋ ಒಂದು ಪರಿಸ್ಥಿತಿ ಆಗಿದೆ. ತುಂಗಭದ್ರಾ ಜಲಾಶಯದ ಸಹಾಯಕ ಇಂಜಿನಿಯರ್ ಪಂಪಾಪತಿ ಕಾಲುವೆ ಒಡೆದ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇನ್ನೆರಡು 3 ದಿನದಲ್ಲಿ ಕಾಲುವೆ ದುರಸ್ತಿಯಾಗಲಿದ್ದು ಅದಾದ ನಂತರ ರೈತರ ಬೆಳೆಗಳಿಗೆ ನೀರು ಹರಿಸಲಾಗುವುದು ಎಂದು ಹೇಳಿದರು. ಈಗ ಸ್ಪಾಟಿಗೆ ಇನ್ನೊಂದು 2 ನಿಮಿಷದಲ್ಲಿ ಹಿಟಾಚಿ ಕೂಡ ಬರ್ತಾ ಇದೆ. ಇದೆಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ತೆಗೆದ್ಬಿಟ್ಟು ಇನ್ನೊಂದು 2-3 ಡೇಸ್ನಲ್ಲಿ ಪಕ್ಕ ಕೆಲಸ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಆಗಂಗೆ ನೀರು ಕೊಡು ಇಮಿಡಿಯೇಟ್. ಕಳಸ ಬಂಡೂರಿ ಯೋಜನೆಗೆ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರ ಅಡ್ಡಿಪಡಿಸುತ್ತಿವೆ ಎಂದು ಆರೋಪಿಸಿ ಕನ್ನಡ ಒಕ್ಕೂಟದ ಕಾರ್ಯಕರ್ತರು ಬೆಂಗಳೂರಿನಲ್ಲಿಂದು ಕರಾಳ ದಿನ ಆಚರಿಸಿದರು. ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಕಳಸ ಬಂಡೂರಿ ಯೋಜನೆ ಅನುಷ್ಠಾನ ವಿಳಂಬ ಪ್ರತಿಭಟಿಸಿ ನಾಡಿದ್ದು ಸೋಮವಾರ ಹುಬ್ಬಳ್ಳಿಯಿಂದ ಕಣಕುಂಬಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ತಡೆಗೋಡೆ ತೆರವು ಕಾರ್ಯ ನಡೆಸಲಾಗುವುದು, ವಿವಾದ ಇತ್ಯರ್ಥಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿದರು. ತಡೆಗೋಡೆಯನ್ನು ಒಡೆದಾಕ್ತಕ್ಕಂಥದ್ದು, ತಡೆಗೋಡೆಯನ್ನು ಒಡೆದು ಪುಡಿಪುಡಿ ಮಾಡಿ ಧ್ವಂಸ ಮಾಡಿ ಕೇಂದ್ರ ಸರ್ಕಾರಕ್ಕೂ ಗೋವಾ ಸರ್ಕಾರಕ್ಕೂ ಮಹಾರಾಷ್ಟ್ರ ಸರ್ಕಾರಕ್ಕೂ ಎಚ್ಚರಿಕೆ ಕೊಡೋದಕ್ಕೆ ಕನ್ನಡ ಒಕ್ಕೂಟ ತೀವ್ರವಾದಂಥ ಹೋರಾಟದಲ್ಲಿ ನಿಂತಿವೆ. ಪುತ್ತಿನ ಭಾವಗೀತೆಗಳ ಧ್ವನಿ ಸಾಂದ್ರಿಕೆಯನ್ನು ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಲಾಯಿತು. ಹಿರಿಯ ಗಾಯಕ ಸಂಗೀತ ಸಂಯೋಜಕ ಗರ್ತಿಕೆರೆ ರಾಘಣ್ಣ ದಂಪತಿಯನ್ನು ಸನ್ಮಾನಿಸಲಾಯಿತು.
ಪೂತಿನ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ HS ವೆಂಕಟೇಶಮೂರ್ತಿ ಪದಗಳ ಉಚ್ಚಾರಣೆಯಿಂದ ಕೇಳುಗರ ಹೃದಯವನ್ನು ನೇರವಾಗಿ ತಲುಪುವ ಗರ್ತಿಕೆರೆ ರಾಘಣ್ಣ ಹೃದಯ ಗಾಯಕರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂಥ ಗಾಯಕರನ್ನ ಹೃದಯ ಗಾಯಕರು ಅಂತ ಕರೀತಾರೆ. ರಾಘಣ್ಣವರಿಗೆ ಹೇಳಬಹುದ ಮಾತು, ಇವರು ಹೃದಯ ಗಾಯಕ. ರಾಘಣ್ಣವರ ಹಾಡಿನ ವಿಶೇಷ ಏನು ಗೊತ್ತಾ? ಅವರು ಯಾವ ಹಾಡನ್ನು ಕಣ್ಣೀರು ತರದೆ ಮುಗಿಸಲಾರರು. ನಾನು ಅವರ ಯಾವ ಹಾಡನ್ನು ಕಣ್ಣೀರು ಕರೆಯದೆ ಕೇಳಲಾರೆ. ಟ್ರಸ್ಟ್ ಕಾರ್ಯದರ್ಶಿ KS ಅಚ್ಯುತನ್ ಅನೇಕ ಕವಿಗಳ ಕವಿವಾಣಿಯನ್ನು ಗಾಯನದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ಗರ್ತಿಕೆರೆ ರಾಘಣ್ಣ ಅವರದಾಗಿದೆ ಎಂದು ಬಣ್ಣಿಸಿದರು. ಅಭಿನಂದನೆ ಸ್ವೀಕರಿಸಿದ ಗರ್ತಿಕೆರೆ ರಾಘಣ್ಣ ಗೀತೆಯೊಂದನ್ನು ಪ್ರಸ್ತುತಪಡಿಸಿದರು. ಕಂಬನಿಗರೆಯುವ ಬೆಟ್ಟಗಳು ಮಾಸಿಗೆ ಮೆತ್ತಿನ ಕೊಳೆಯನು ತೊಳೆಯನು ಮಾಸಿಗೆ ಮೆತ್ತಿನ ಕೊಳೆಯನು ತೊಳೆಯನು ನಿರ್ಮಲ ಸ್ನಾನ ಘಟ್ಟಗಳು ನಿರ್ಮಲ ಸ್ನಾನ ಘಟ್ಟಗಳು. ದೇಶದ ವಿವಿಧೆಡೆ ಶ್ರದ್ಧಾಭಕ್ತಿಯಿಂದ ಮುಸಲ್ಮಾನ ಬಾಂಧವರು ಇಂದು ಮೊಹರಂ ಆಚರಿಸುತ್ತಿದ್ದಾರೆ. ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವುದಕ್ಕಾಗಿ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಬೆಂಬಲಿಗರು ಕರ್ಬಾಲಾದಲ್ಲಿ ಪ್ರಾಣ ಅರ್ಪಿಸಿದ ದಿನದ ಸ್ಮರಣೆಗಾಗಿ ಮೊಹರಂ ಆಚರಿಸಲಾಗುತ್ತದೆ. ತಜಿಯಾ ಮೆರವಣಿಗೆಗಳನ್ನು ಇಂದು ನಡೆಸಲಾಗುತ್ತಿದ್ದು ಕರ್ಬಾಲಾ ಹುತಾತ್ಮರ ಮಹಾತ್ಯಾಗ ಎತ್ತಿ ತೋರುವ ಧಾರ್ಮಿಕ ಕಾರ್ಯಕ್ರಮಗಳು ಸಹ ಇಂದು ನಡೆಯಲಿವೆ. ತ್ಯಾಗ ಮಾನವೀಯತೆ ಪರ ಹೋರಾಡಿದ ಪ್ರತೀಕವಾಗಿ ಮುಸ್ಲಿಂ ಬಾಂಧವರು ಬೆಂಗಳೂರಿನಲ್ಲಿಂದು ಮೊಹರಂ ಆಚರಿಸಿದರು. ಮಸೀದಿ ಹಾಗೂ ದರ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು. ಮೊಹರಂ ಸಂದೇಶ ಸಾರುವ ಮೆರವಣಿಗೆಯಲ್ಲಿ ಸಹಸ್ರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡರು. ಧಾರ್ಮಿಕ ಮುಖಂಡ ಸೈಯದ್ ದಾಮಿನ್ 1370 ವರ್ಷಗಳ ಹಿಂದೆ ಮಾನವೀಯತೆ ಪರ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಹಜರತ್ ಇಮಾಮ್ ಹುಸೇನ್ ಸಂದೇಶ ಸಾರುವುದು ಮೊಹರಂ ಆಚರಣೆಯ ಉದ್ದೇಶ ಎಂದು ತಿಳಿಸಿದರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 5ನೇ ಹಾಗೂ ಅಂತಿಮ ಪಂದ್ಯ ನಾಳೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರಣಿಯಲ್ಲಿ ಎರಡೂ ತಂಡಗಳು ತಲಾ 2 ಪಂದ್ಯಗಳನ್ನು ಗೆಲ್ಲುವ ಮೂಲಕ 2-2 ಸಮಬಲ ಸಾಧಿಸಿವೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಇದುವರೆಗೆ ಸಮಬಲದ ಸಾಮರ್ಥ್ಯ ಪ್ರದರ್ಶಿಸಿದ್ದು ನಾಳಿನ ಪಂದ್ಯ ತೀವ್ರ ಹಣಾಹಣಿಯಿಂದ ಕೂಡಿರುವ ನಿರೀಕ್ಷೆಯಿದ್ದು ಸರಣಿಯ ನಿರ್ಣಾಯಕ ಪಂದ್ಯವಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ ಇತ್ತು. ಬೀದರ್ನಲ್ಲಿ ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ದಾವಣಗೆರೆಯಲ್ಲಿ ಕನಿಷ್ಠ 15.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಬೀಳುವ ನಿರೀಕ್ಷೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಮುಸುಕಲಿದೆ. ಗರಿಷ್ಠ 31, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳಲ್ಲಿ ಮಹಿಳಾ ಪೈಲಟ್ ಸೇರ್ಪಡೆಗೆ ಸರ್ಕಾರದ ಅನುಮೋದನೆ. ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟದಿಂದ ಸರ್ಕಾರ ರಚನೆ, ಅರುಣ್ ಜೇಟ್ಲಿ ವಿಶ್ವಾಸ. ಕಾವೇರಿ ನದಿ ಪಾತ್ರದಲ್ಲಿ ನೀರಿನ ಅಭಾವ, ತಮಿಳುನಾಡಿಗೆ ಹೆಚ್ಚಿನ ನೀರು ಹರಿವು ಅಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ವಿವಿಧೆಡೆ ಮುಸಲ್ಮಾನ್ ಬಾಂಧವರಿಂದ ಮೊಹರಂ ಆಚರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.